ಸರ್ವರಿಗೆ ನಾಗರಾಜ್ ಕಪ್ಸಿಯ ನಮಸ್ಕಾರಗಳು. ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿನ ನಾವು ವಿಶೇಷವಾದಂತಹ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಅದು ಮಂಗಳೂರು ಕೇಂದ್ರ ಬಸ್ ನಿಲ್ದಾಣದಿಂದ ಕೇವಲ 14 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ ಅಡ್ಯಾರ್ ಫಾಲ್ಸ್ ಅಂತ. ಹಾಗಾದರೆ ಈ ಫಾಲ್ಸ್ಗೆ ಹೋಗ್ತಕ್ಕಂತಹ ರಸ್ತೆಯ ಒಂದು ರೂಟ್ ಮ್ಯಾಪನ್ನು ಒಂದು ಬಾರಿ ಹೇಳ್ತೀನಿ, ಕೇಳಿಬಿಡಿ. ಮಂಗಳೂರಿನಿಂದ ನೇರವಾಗಿ ಏನಂದ್ರೆ ಈ ಪಂಪೈಲ್ ಸರ್ಕಲ್ಗೆ ಬಂದು ಪಂಪೈಲ್ ಸರ್ಕಲ್ದಿಂದ ಅಡ್ಯಾರ್ಗೆ ಏನಂದ್ರೆ ಸಾಕಷ್ಟು ಬಸ್ಗಳಿದೆ. ವಿಶೇಷವಾದಂತಹ ಫಾಲ್ಸ್ ಇದು. ಅತ್ಯಂತ ವಿಶೇಷವಾದಂತಹ ಕಾಡು ಮಧ್ಯಗಳ ನಡುವೆ ಏನಂದ್ರೆ ಒಂದು ದಾರಿ ಕೂಡ ಏನಂದ್ರೆ ಕಾಣ್ತೀವಿ. ಈ ಬೆಟ್ಟ ಗುಡ್ಡಗಳ ನಡುವೆ ಏನಂದ್ರೆ ಅತ್ಯಂತ ಚಿಕ್ಕದಾಗಿ ಏನಂದ್ರೆ ಒಂದು ಕಾಲು ದಾರಿಯನ್ನು ಮಾಡಿದ್ದಾರೆ. ಈ ಕಾಲು ದಾರಿಯ ಮೂಲಕ ಏನಂದ್ರೆ ನಾವು ಈ ಅಡ್ಯಾರ್ ಫಾಲ್ಸನ್ನು ತಲುಪಬೇಕು. ದಾರಿ ಅತ್ಯಂತ ಚಿಕ್ಕದಾದಂತಹ ಕಾಲು ದಾರಿ ಇದು. ಆ ಕಾರಣಕ್ಕಾಗಿ ಸ್ವಲ್ಪ ನಿಧಾನವಾಗಿ ಏನಂದರೆ ಹೋಗಬೇಕು. ಈ ವರ್ಷ ಸ್ವಲ್ಪ ಮಳೆಗಾಲ ಕಡಿಮೆ ಇರೋದರಿಂದ ಏನಂದರೆ ಇಲ್ಲಿ ಬಹುಬೇಗನೆ ಏನಂದರೆ ಬಿಸಿಲು ಆರಂಭವಾಗಿದೆ. ಇಲ್ಲಾಂದರೆ ಪ್ರತಿ ವರ್ಷ ವಾಡಿಕೆ ಅಂತ ಏನಾದರೂ ಮಳೆ ಆದರೆ ಇಲ್ಲಿ ಹಚ್ಚ ಹಸಿರಾದಂತಹ ಒಂದು ಬೆಟ್ಟ ಗುಡ್ಡಗಳನ್ನು ಕೂಡ ನಾವು ಇನ್ನೂ ಕಾಣ್ಬೋದಿತ್ತು. ಆದಂತಹ ಈ ಒಂದು ದೃಶ್ಯ, ಅನೇಕ ಬೆಟ್ಟ ಗುಡ್ಡಗಳ ನಡುವೆ ಏನಂದ್ರೆ ಒಂದು ಕಾಲು ದಾರಿಯ ಮೂಲಕ ಏನು ಹೋಗೋದಿದೆಯಲ್ಲ, ಅತ್ಯಂತ ಒಂದು ಸೋಜಿಗ. ನಮ್ಮ ಮುಂದೆ ಪ್ರವಾಸಿಗರು ಕೂಡ ಹೋಗ್ತಿದ್ದಾರೆ. ಈಗ ನೋಡೋಣ ಅಡ್ಯಾರ್ ಫಾಲ್ಸ್ ಹೇಗಿದೆ. ತುಂಬ ವಿಶೇಷವಾದಂತಹ ಸ್ಥಳ. ಒಂದು ಕಡೆ ಹೊರಗಡೆ ಬಿಸಿಲಿದ್ದರೆ ಮರದ ನೆರಳಿಗೆ ಬಂದಾಗ ಅಂತಹ ತಂಪಾದ ವಾತಾವರಣ. ಈ ಕಾಡು ಮರಗಳ ಮಧ್ಯೆ ಹೋಗುವುದೇ ಒಂದು ವಿಶೇಷ. ನೀರು ಬೀಳುವ ಸದ್ದು ನಮಗೆ ಕೇಳಿಸ್ತಾ ಇದೆ. ಅದ್ಭುತವಾದಂತಹ ಒಂದು ಸ್ಥಳ. ಅನೇಕ ಗಿಡ ಮರಗಳ ಮಧ್ಯೆ ಹೋಗುವುದೇ ಒಂದು ಸೋಜಿಗ. ಎಸ್, ನೀರು ಬಿಡತಕ್ಕಂತಹ ಸೌಂಡ್ ಏನಂದ್ರೆ ಕೇಳಿಸ್ತಾ ಇದೆ. ವಾವ್. ತಾವೇನಾದರೂ ಪ್ರಕೃತಿಯ ಮಧ್ಯದಲ್ಲಿ ವಿಶೇಷವಾದಂತಹ ಆಸಕ್ತಿಯನ್ನು ಉಳ್ಳವರಿದ್ದರು ಈ ಒಂದು ಸ್ಥಳಕ್ಕೆ ಬರಬಹುದು. ಯಾಕಂದರೆ ಕೇವಲ ಮಂಗಳೂರು KSRTC ಬಸ್ ನಿಲ್ದಾಣದಿಂದ ಕೇವಲ 14 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂತಹ ಈ ಒಂದು ಫಾಲ್ಸ್ ಅತ್ಯುತ್ತಮವಾದಂತಹ ಒಂದು ಫಾಲ್ಸ್ ಇದು. ನೀರು ಬೀಳ್ತಕ್ಕಂತಹ ಸಪ್ಪಳ ಏನಂದ್ರೆ ನಮ್ಗೆ ಕೇಳಿಸ್ತಾ ಇದೆ ಇವಾಗ. ಅದ್ಭುತ, ಅದ್ಭುತವಾದಂತಹ ಒಂದು ಸ್ಥಳ. ಕಲ್ಲು ಮಧ್ಯಗಳ ನಡುವೆ ದಾರಿಯನ್ನು ಮಾಡಿದ್ದಾರೆ. ಮತ್ತು ಇನ್ನೊಂದು, ನೀವು ಗೂಗಲ್ ಮ್ಯಾಪಲ್ಲಿ ಕೂಡ ಸರ್ಚ್ ಮಾಡಿದರೆ ಅಡ್ಯಾರ್ ಫಾಲ್ಸ್ ಅಂತ ಸರ್ಚ್ ಮಾಡಿದರೆ ಈ ಫಾಲ್ಸ್ನ ಲೊಕೇಶನ್ ಕೂಡ ನಿಮಗೆ ಸಿಗುತ್ತೆ. ನಾನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಒಂದು ಫಾಲ್ಸ್ನ ಲಿಂಕನ್ನು ಶೇರ್ ಮಾಡಿರ್ತೀನಿ, ತಾವು ಕೂಡ ಅಲ್ಲಿ ನೋಡ್ಬೋದು. ಇದು ನೋಡಿ ಅಡ್ಯಾರ್ ಫಾಲ್ಸ್ ಹೋಗ್ತಕ್ಕಂತಹ ಒಂದು ದಾರಿ. ವಾವ್. ನೋಡಿ ನೀರಿನ ಸಪ್ಪಳ ನಮಗೆ ಹೇಗೆ ಕೇಳಿಸ್ತಾ ಇದೆ ಅಂತೇಳಿ. ಆದರೆ ಪ್ರವಾಸಿಗರು ಬಂದವರು ಇಲ್ಲಿ ಗಮನಿಸಬೇಕು, ಇದೊಂದು ಅತ್ಯಂತ ಪ್ರಮುಖವಾದಂತಹ ನೈಸರ್ಗಿಕವಾದಂತಹ ಒಂದು ಫಾಲ್ಸ್ ಆಗಿದ್ದರಿಂದ ನಾವು ಈ ಪರಿಸರವನ್ನು ಹಾಳು ಮಾಡೋದ್ಬೇಡ. ಸಿಗರು ತಂದಂತಹ ತಮ್ಮ ಪ್ಲಾಸ್ಟಿಕ್ ವಸ್ತುಗಳನ್ನು ಎಲ್ಲೆಂದರಲ್ಲಿ ಏನಂದ್ರೆ ಎಸೆಯಬಾರದು. ಅಂದರೆ ಪ್ರವಾಸಿ ಸ್ಥಳಗಳನ್ನು ನೋಡಲು ನಮ್ಮದೇ ಆದಂತಹ ಕೆಲವೊಂದಿಷ್ಟು ವಿಶೇಷವಾದಂತಹ ಜವಾಬ್ದಾರಿಗಳು ಕೂಡ ಏನಂದ್ರೆ ಬೇಕಾಗುತ್ತೆ.
ಆ ಜವಾಬ್ದಾರಿಗಳು ಇದ್ರೆ ಮಾತ್ರ ಏನಂದ್ರೆ ಇಂತಹ ಸ್ಥಳಗಳನ್ನು ಮುಂದೊಂದು ಜನ ಏನಂದ್ರೆ ಉಳಿಸ್ಕೊಂಡು ಹೋಗಲು ನಮ್ಗೆ ಗೊತ್ತಾಗುತ್ತೆ. ಇದು ನೋಡಿ ಅದ್ಭುತವಾದಂತಹ ಅಡ್ಯಾರ್ ಫಾಲ್ಸ್ ನೋಡಿ, ಪ್ರಕೃತಿಯ ಮಧ್ಯದಲ್ಲಿ ನೀರು ಬೀಳ್ತಕ್ಕಂತಹ ಈ ಅದ್ಭುತವಾದಂತಹ ಒಂದು ರಮಣೀಯ ದೃಶ್ಯವನ್ನು ನಾವಿಲ್ಲಿ ನೋಡ್ಬೋದು. ಆ ನೀರಿನ ಪ್ರಮಾಣ ಏನಂದ್ರೆ ಬಹಳಷ್ಟು ಜಾಸ್ತಿ ಇದ್ದಾಗ ಏನಂದ್ರೆ ಆ ನೀರು ಈ ತುಂಬ ಅಂದರೆ ಈಗ ಕೇವಲ ಏನಂದ್ರೆ ಮೂರು ಕಡೆ ಮಾತ್ರ ನೀರು ಬಿದ್ದಾಗೆ ಅನ್ನಿಸ್ತಾ ಇದೆ ನಮಗೆ. ಬಟ್ ಈಗ ಬೇಸಿಗೆ ಸಂದರ್ಭ ಆಗಿದ್ದರಿಂದ ನೀರಿನ ಪ್ರಮಾಣ ಕಡಿಮೆ ಇದೆ. ನಾವೇನಾದರೂ ಮಳೆಗಾಲದ ಸಂದರ್ಭದಲ್ಲಿ ಬಂದರೆ ಈಗ ತುಂಬ ಏನಂದರೆ ನೀರು ಇರುತ್ತೆ ಇಲ್ಲಿ ಹೋಗಲು, ಅಲ್ಲಿ ಏನಂದರೆ ನೀರಿನಲ್ಲಿ ಇಳಿಯೋದು ಕೂಡ ಏನಂದರೆ ತುಂಬ ಕಷ್ಟ ಆಗುತ್ತೆ. ಅಷ್ಟೊಂದು ಆ ಪ್ರಮಾಣದಲ್ಲಿ ಏನಂದರೆ ನೀರು ಇರುತ್ತೆ. ನೋಡ್ಬೋದು ಈ ಅಡ್ಯಾರ್ ಫಾಲ್ಸ್ನ ಒಂದು ಅತ್ಯಂತಹ ನೈಸರ್ಗಿಕವಾದಂತಹ ದೃಶ್ಯ. ಅನೇಕ ಜನ ಅಲ್ಲಿ ಏನಂದ್ರೆ ನೀರಿನಲ್ಲಿ ಸ್ನಾನವನ್ನು ಕೂಡ ಅತ್ಯಂತಹ ವಿಶೇಷ. ವಿಶೇಷವಾಗಿ ನಾವೇನು ನೋಡಿದ್ದೀವಿ ಅಡ್ಯಾರ್ ಫಾಲ್ಸ್ದು ಅತ್ಯುತ್ತಮವಾದಂತಹ ಒಂದು ಫಾಲ್ಸ್. ಮಳೆಗಾಲದಲ್ಲಿ ಇನ್ನೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕೂಡ ಇರುತ್ತೆ. ಅನೇಕ ಜನ ಪ್ರವಾಸಿಗರು ಕೂಡ ಏನಂದ್ರೆ ಈ ಒಂದು ಫಾಲ್ಸ್ಗೆ ಆಗಮಿಸ್ತಾರೆ. ಬಹಳಷ್ಟು ಜನ ಏನಂದ್ರೆ ಪ್ರವಾಸಿಗರು ಈ ಒಂದು ಬರ್ತಕ್ಕಂತಹ ಮಂಗಳೂರಿನ ಅತಿ ಸಮೀಪದಲ್ಲಿರ್ತಕ್ಕಂತಹ ಯಾವುದಾದ್ರೂ ಒಂದು ಸ್ಥಳ ಇದೆ ಅಂದರೆ ಅದು ಅಡ್ಯಾರ್ ಫಾಲ್ಸ್. ಅನೇಕ ಜನ ಏನಂದ್ರೆ ಪ್ರವಾಸಿಗರು ಇಲ್ಲಿ ಆಗಮಿಸ್ತಾರೆ. ಮಳೆಗಾಲದಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಯಾರೂ ಕೂಡ ಇಲ್ಲಿ ನೀರಿಗೆ ಇಳಿದು ಸ್ನಾನವನ್ನು ಕೂಡ ಮಾಡೋದಿಲ್ಲ. ಈಗ ಬೇಸಿಗೆ ಸಂದರ್ಭ ಇದ್ದಿದ್ದರಿಂದ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಆರಾಮಾಗಿ ನೀರಲ್ಲಿ ಇಳಿದುಬಿಟ್ಟು ಏನಂದರೆ ಒಂದು ಸ್ನಾನವನ್ನು ಮಾಡ್ಬೋದು. ನೀರು ಅನೇಕ ದೂರಿನಿಂದ ಪ್ರಕೃತಿ ಮಡಿಲಲ್ಲಿ ಏನಂದ್ರೆ ಹರಿದು ಬರತಕ್ಕಂತಹ ಈ ನೀರು ಇರೋದರಿಂದ ಏನಾಗುತ್ತೆ ಅಂದ್ರೆ ಈ ನೀರಿನಲ್ಲಿ ಅದ್ಭುತವಾಗಿ ಒಂದು ಸ್ನಾನವನ್ನು ಕೂಡ ಏನಂದ್ರೆ ನೀವು ಮಾಡ್ಬೋದು. ಆದರೂ ಮಂಗಳೂರಿಗೆ ಪ್ರವಾಸಿಗೆ ಅಂತ ಹೇಳಿ ಬಂದರೆ ಅದ್ಭುತವಾದಂತಹ ಒಂದು ಸ್ಥಳ ಮಿಸ್ ಮಾಡದೆ ನೋಡ್ತಕ್ಕಂತಹ ಸ್ಥಳ ಯಾವುದಂದ್ರೆ ಅದು ಅಡ್ಯಾರ್ ಫಾಲ್ಸ್. ಬಾಯ್ ಬಾಯ್. ಇವತ್ತಿನದಲ್ಲಿ ನಾವು ವಿಶೇಷವಾಗಿ ಪ್ರವಾಸವನ್ನು ಮುಗಿಸ್ಕೊಂಡು ಸಂಪೂರ್ಣವಾಗಿ ಮತ್ತೆ ಆ ಮೇಲ್ಭಾಗದ ಕಡೆಗೆ ಏನಂದ್ರೆ ಹೋಗೋಣ. ಇದು ಒಂದು ಫಾಲ್ಸ್ನ ಅದ್ಭುತವಾದಂತಹ ದೃಶ್ಯ. ವಿಶೇಷವಾಗಿ ಈ ಅಡ್ಯಾರ್ ಅಂತಕ್ಕಂತಹ ಒಂದು ಫಾಲ್ಸ್ಗೆ ಬರಬೇಕಾದ್ರೆ ರಾತ್ರಿ ಹೊತ್ತು ಯಾವುದೇ ರೀತಿಯಾದಂತಹ ಈ ಒಂದು ಫಾಲ್ಸ್ಗೆ ಬರಲು ಇಲ್ಲಿ ಅವಕಾಶ ಇರೋದಿಲ್ಲ. ಹೋಗಲು ಸೂಕ್ತವಾದಂತಹ ಸಮಯ ಯಾವುದೈತೆ ಅಂದರೆ ಮುಂಜಾನೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಏನಂದ್ರೆ ಈ ಒಂದು ಸ್ಥಳದಲ್ಲಿ ಇರ್ಬೋದು. ಅಲ್ಲದೆ ಈ ಒಂದು ವಿಶೇಷವಾದ ಫಾಲ್ಸ್ಗೆ ಬರಲು ಯಾವುದೇ ರೀತಿಯಾದಂತಹ ಪ್ರವೇಶ ಶುಲ್ಕಗಳು ಇರೋದಿಲ್ಲ. ಸಾಧ್ಯವಾದರೆ ಈ ಒಂದು ಫಾಲ್ಸ್ನಲ್ಲಿ ಸ್ನಾನವನ್ನು ಮಾಡಿ ಹೋಗ್ಬೋದು. ಅದು ಕೂಡ ಅತ್ಯಂತಹ ಜಾಗರೂಕತೆಯಿಂದ ಇಲ್ಲಿ ನೀವು ಸ್ನಾನವನ್ನು ಮಾಡಬೇಕು. ಯಾಕಂದರೆ ಅನೇಕ ಜಾರುವ ಕಲ್ಲು ಬಂಡೆಗಳು ಕೂಡ ಇಲ್ಲಿ ಇದ್ದು ಏನಾದರೂ ಪ್ರಕೃತಿಯ ಪ್ರೇಮಿಯಾಗಿದ್ದರೆ ಈ ಒಂದು ಕಾಡಿನ ಮಧ್ಯದ ದಾರಿಯಲ್ಲಿ ಬಂದು ಏನಂದ್ರೆ ಈ ಒಂದು ಅಡ್ಯಾರ್ ಫಾಲ್ಸನ್ನು ನೋಡಿ ಅದ್ಭುತವಾದಂತಹ ಒಂದು ಸ್ಥಳ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.